screen, sir. Wanted installation. Yes, sir. Payment mode. 80,700. Madam, charges are going to be 68,500. 80,700. Ask. Bill WhatsApp Martin. Sir, 80. ಅದೆ ನೀವು ಕಡಿಮೆ ಮಾಡ್ತೀರೇನು ಅಂತ ನಾನು ಓಕೆ ಸರ್ ನಾನು ನಿಮಗೆ ಅದೇನೆ ಸೇಮ್ ಡಿವೈಸ್ ಇವಾಗ ತೊಗೊಳ್ತಾ ಇರೋದು ಐ ಸೆವೆನ್ ಸೊ 8 GB ರ್ಯಾಮ್ ವೇರಿಯಂಟ್ ಇದೆ 16 GBನು ಸಿಗುತ್ತೆ ನಿಮಗೆ 8 GBಲಿ ಯೂಸ್ ಮಾಡಿ ನೋಡಿ ಸರ್ ನೀವು ಇಲ್ಲ ಇಲ್ಲ ಹಂಗಲ್ಲ ಅದು 16 GBನು ಪವರ್ ಇಲ್ಲಲ್ಲ ಅದು 16 GBನು ಸಾಲೋದಿಲ್ಲ ಯಾಕಂದರೆ ಏನು ಪರ್ಪಸ್ ಏನು ಯೂಸ್ ಮಾಡ್ತೀರಾ ಎಡಿಟ್ ಮಾಡಲಿಕ್ಕೆ ರೆಂಡರಿಂಗ್ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀರಾ ಅಲ್ಲ ಯಾರು ಯೂಸ್ ಮಾಡೋದು ಸರ್ ನೀವೇನಾ ಸರ್ ಆ ಡಿವೈಸ್ ಹೋಗಿ ಸರ್ ಆರ್ ಜಿ ಹೋಗಿ ಸರ್ ನೀವು ಅದು ನೋಡೋಕ್ಕೆ ಹಳೆ ಥರ ಕಾಣುತ್ತೆ ಮೀನ್ಸ್ ಹಳೆ ಥರ ಕಾಣುತ್ತೆ ಇವಾಗ ಬರೋ ಸ್ವಲ್ಪ ತೊಗೊಂಡೋದಕ್ಕೆ ಹೊಸ ಥರ ಕಾಣಲಿಲ್ಲ ಈಗ ನಾನು ಸಮ್ 15 ಇಯರ್ಸ್ ಬ್ಯಾಕ್ ಏನು ಬರ್ತಿತ್ತು ಈಗಲೂ ಹಾಗೆ ಬರುತ್ತೆ ಸ್ವಲ್ಪ ನೋಡೋಕೆ ಸ್ವಲ್ಪ ಶೈನಿ ಆಗಿದ್ರೆ ಅಂತ ಅಷ್ಟೇ ಅದು ಎಷ್ಟು ಕೊಡ್ತೀರಿ ಕೊನೆಗೆ 68,900 ಅಲ್ಲ ಅದಲ್ಲ ಫಾರ್ 16 GB ನೋಡಿ ಕಡಿಮೆ ಏನಾದ್ರು ಆಗುತ್ತೆ ನೋಡಿ ಯಾಕಂದರೆ ಅದ ಮೇಲೆ ಅಪ್ಗ್ರೇಡ್ ಮಾಡಬೇಕು ಅದು ಫ್ರೇಮ್ ಫ್ರೀಸ್ ಮಾಡಿದಾಗ ನಮಗೆ ಜಿ ಬಿ ಕಡಿಮೆ ಬೀಳುತ್ತೆ ಬೆಸ್ಟ್ ಸರ್ ಹೋಗಿ ಆರಾಮಾಗಿ 74,900 ಪ್ಲಸ್ 11,000 ಯಾವ್ದು 11,000 ಅದೇ ಎಕ್ಸ್ಟ್ರಾ ಇನ್ನ 16 GB ಬೇಕು ಅಂತ ಬೇಕು ಬೇಕು ಮತ್ತೆ 32 GBಲಿ ಯೂಸ್ ಮಾಡ್ತೀರಾ ಸರ್ ರೆಂಡರಿಂಗ್ ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತೀರ ನೀವು ಇದು ನಾನು ಯೂಸ್ ಮಾಡೋದು ಎಡಿಟಿಂಗ್ ಅಷ್ಟೇ ಎಡಿಟಿಂಗ್ ಹೆವಿ ಎಡಿಟಿಂಗ್ 3D ಎಲ್ಲ ಯೂಸ್ ಮಾಡ್ತೀರಾ ಸರ್ ಹಾಗಿದ್ರೆ ನೀವು ಕಂಪ್ಲೀಟ್ ಪ್ರೊಫೆಷನಲ್ ಲ್ಯಾಪ್ಟಾಪ್ಗೆ ಹೋಗಿ ಅದೇ ಬೆಸ್ಟ್ ನಿಮಗೆ ನೀವು ಪ್ರೈಸ್ ವೈಸ್ ಅಲ್ಲಿ ಅಂತ ಡಿಸೈನ್ಸ್ ಕಂಪ್ಲೀಟ್ಲಿ ಚೇಂಜಸ್ ಇದೆ ಹಿಂಗೆ ಮತ್ತೆ ಯಾವುದು ಸಜೆಸ್ಟ್ ಮಾಡ್ತೀರಾ ಸರ್ ಆರ್ ಓ ಜಿ ಹೋಗಿ ಸರ್ ಇಲ್ಲಾಂದ್ರೆ ಇನ್ನೊಂದಿದೆ A15 ಅಂತ ನ್ಯೂ ಮಾಡೆಲ್ ಎಂಬತ್ತ್ಮೂರು ಸಾವಿರ ಇದೇನಾ ಇಲ್ಲ ಇಲ್ಲ ಅಲ್ಲ ಅದು ಕಾಸ್ಟ್ ಜಾಸ್ತಿ ಇದೆ ಸರ್ ನಾನು ಹೇಳಿದ ಮಾಡೆಲ್ ಕಾಸ್ಟ್ ಇದೆ ಎಷ್ಟು ಇದೆ 95,000 ತನಕ ರ್ಯಾಮ್ ಎಷ್ಟು ಬರುತ್ತೆ 16 GB ರ್ಯಾಮ್ 1 TB SSD 6 GB ಗ್ರಾಫಿಕ್ಸ್ ವಿಂಡೋಸ್ 10 ಎಷ್ಟು 95,900 ನೋಡ್ಲಿಕ್ಕೆ ಹಿಂಗೆ ಇದೆ ಸರ್ ಅದು ತುಂಬ ಇವೆಲ್ಲ ಪ್ರೊಫೆಷನಲ್ ಸರ್ ನಿಮ್ಮ ನೀವು ಹೇಳಿದ್ರಲ್ಲ ರೆಂಡರಿಂಗ್ ಯಾವ ಥರ ಡಿವೈಸ್ ಯೂಸ್ ಮಾಡೋದು ಇದು ಹೀಟಿಂಗ್ ಇಶ್ಯೂಸೇ ಬರಲ್ಲ ಇದರಲ್ಲೆಲ್ಲ ನಿಮಗೆ ಡ್ಯುಯಲ್ ಕೂಲಿಂಗ್ ಫ್ಯಾನ್ ಬರುತ್ತೆ ಹೀಟಿಂಗ್ ಇಶ್ಯೂಸೇ ಬರಲ್ಲ ಹೆವಿ ಸಾಫ್ಟ್ವೇರ್ಸ್ ರನ್ ಮಾಡೋ ಡಿವೈಸ್ ಇದೆಲ್ಲ ನಿಮಗೆ ಅದಕ್ಕೂ ಒಂದು ಪ್ರೈಸ್ ಫೈನಲ್ ಆಗಿ ಹೇಳಿ ಸರ್ ಅದೇ ಇದರಲ್ಲಿ ಗೇಮಿಂಗ್ ವರ್ಜನ್ನಲ್ಲಿ 16 GBದು ಅಥವಾ 32 GBದೇ ನೀವು ಕೊಡ್ತೀನಿ ಅಂದರೆ ಎಷ್ಟಿದೆ ಪ್ರೈಸು 6 GB ರ್ಯಾಮು ಸಾರಿ 6 GB ಗ್ರಾಫಿಕ್ ಕಾರ್ಡು 32 GB ರ್ಯಾಮ್ ಬಿಲ್ಡಿಂಗ್ ಬೇಕು ಅಂದರೆ 1.5 ಲಕ್ಷ ಆಗುತ್ತೆ ಸರ್ 1,37,000 ಆಗುತ್ತೆ ಅದೇ ರ್ಯಾಮ್ ಅಪ್ಗ್ರೇಡ್ ಮಾಡ್ಕೊಳ್ಳಿ ಸೇವ್ ಆಗುತ್ತೆ ಅಮೌಂಟ್ ಇನ್ನೆಲ್ಲ ಸೇಮ್ ಏನೇ ಇದಕ್ಕೇನೆ 32 GB ಬೇಕಾದ್ರೆ ಹಾಕೊಟ್ಬಿಡ್ತೀನಿ ಯೂಸ್ ಮಾಡ್ಕೊಳ್ಳಿ ಪ್ರೈಸು 95,900 ಪ್ಲಸ್ ಅಡಿಷನಲ್ 16 GB ರ್ಯಾಮ್ ಕಾಸ್ಟ್ ಪೇ ಮಾಡಿ ಎಷ್ಟು 11,000 95 ಪ್ಲಸ್ 11 ಈಸ್ 116 16 ನೋಡ್ಲಿಕ್ಕೆ ಹಿಂಗೆ ಇದೆ ಸೇಮ್ ಬೇರೆ ಏನು ಫೀಚರ್ಸ್ ಇರುತ್ತೆ ಫೀಚರ್ಸ್ ಅಂತ ಹೇಳಿದ್ರೆ ಅಡ್ವಾನ್ಸ್ ಇದರಲ್ಲಿ ಕೂಲಿಂಗ್ ಟೆಕ್ನಾಲಜಿ ನಿಮ್ದೆಲ್ಲ ರೆಂಡರಿಂಗ್ ಸಾಫ್ಟ್ವೇರ್ಸ್ ಎಲ್ಲ ಸ್ಮೂತ್ ಆಗಿ ರನ್ ಆಗುತ್ತೆ ಲ್ಯಾಗ್ ಆಗೋದು ಹ್ಯಾಂಗ್ ಆಗೋದು ಚಾನ್ಸಸ್ ಎಲ್ಲ ಅದೆಲ್ಲ ಇದೆಲ್ಲ ಸರ್ ಇದೆಲ್ಲ ಕಂಪ್ಲೀಟ್ ಪ್ರೊಫೆಷನಲ್ ಡಿವೈಸ್ ಇದರಲ್ಲೆಲ್ಲ ಬೇಸಿಕ್ 20,000 ರೂಪಾಯಿ ಲ್ಯಾಪ್ಟಾಪಲ್ಲಿ ಬರುತ್ತೆ ಅದೆಲ್ಲ ಲಾಕ್ ಮಾಡ್ಲಿಕ್ಕೆ ಏನು ಇದು ಅವಕಾಶ ಆಮೇಲೆ ಪಾಸ್ವರ್ಡ್ ಪಿನ್ ಎಲ್ಲ ಹಾಕೋಬಹುದು ಸರ್ ಪಾಸ್ವರ್ಡ್ ಪಿನ್ ಎಲ್ಲ ಹಾಕೋಬಹುದು ಸರಿ
ಚೆನ್ನಾಗಿದೆ ಸರ್ ಅದೆಲ್ಲ. ನಾನು ಏನಕ್ಕೆ ಅಂತ ಹೇಳಿದ್ರೆ ನಾನು ಕೊಡ್ಬೋದು ನಿಮಗೆ, ಅದೇ ತಗೊಳ್ಳಿ ಸರ್ ಕಡಿಮೆ ಅಂತ ಹೇಳ್ಬೋದು. ರೆಂಡರಿಂಗ್ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಕಂಪ್ಲೀಟ್ ಹಾರ್ಡ್ ಕೋರ್ ಯೂಸ್ ಮಾಡೋದು. ನೀವು ಆ ಥರ ಡಿವೈಸ್ಗೆ ಹೋಗ್ಬೇಕು, ನಾರ್ಮಲ್ ಡಿವೈಸಲ್ಲಿ ನೀವು ಆಗುತ್ತೆ ಸ್ಲೋ ಆಗಿಬಿಡ್ತದೆ ಸಿಸ್ಟಮ್ಸ್ ಹೋಗ್ತಾ ಹೋಗ್ತಾ. ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದರೆ ಕ್ಯಾಡ್ ಮ್ಯಾಟ್ ಲ್ಯಾಬ್ ಗೇಮ್ಸ್ ಈಗ ಅವ್ರು ತೊಗೊಂಡ್ರು ನೋಡಿ, ಅದು ಮಿನಿಮಮ್ 6 to 8-10 years ಯೂಸ್ ಮಾಡೋದು ಏನು ಪ್ರಾಬ್ಲಮ್ ಆಗಲ್ಲ. ನೀವು ಹೆವಿ ಯೂಸ್ ಮಾಡಿದ್ರೆ ರೆಂಡರಿಂಗ್ ಅಂದಮೇಲೆ ಈ ಥರ ಡಿವೈಸ್ಗೆ ಹೋಗ್ಬೇಕು ನೀವು. ರೆಡಿಲಿ ಅವೈಲಬಲ್ ಸರ್ ಸಿಗುತ್ತೆ, ಈಗ ಸಿಗುತ್ತೆ. ಕಡಿಮೆನೂ ಮಾಡಲ್ಲ ಅಂತೀರಿ, ಅಷ್ಟೇ ಹೇಳಿದ ರೇಟ್ ಸರ್. ಇಲ್ಲ ನಾನು ನಿಮಗೆ ಪ್ರೈಸ್ ಹೇಳಿರೋದೇ ಕಡಿಮೆ ಬರಲಿ, ಅವರು ನಿಮ್ಗೆ ಕೇಳ್ತೀನಿ ಅದು ನೀವು. ಅವರು ನನ್ಗೆ ಹೇಳಿರೋ ಪ್ರೈಸೇ ನಾನು ನಿಮ್ಗೆ ಹೇಳಬೇಕು, ಅವ್ರು ಹೇಳಿರೋ ಪ್ರೈಸೇ ನಾನು ನಿಮ್ಗೆ ಹೇಳಬೇಕು. ಮಾಡೆಲ್ ನಂಬರ್ ಚೆಕ್ ಮಾಡಕ್ಕೆ, ಯಾಕಂದ್ರೆ 80,000